ಇತ್ತೀಚಿನ ದಿನಮಾನಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಂಥರ ಈ ಕೋತಿ ಕೈಗೆ ಗುರುಗಂಜಿ ಕೊಟ್ಟಂಗಾಗುತ್ತಲ್ಲ ಹಂಗಾಗಿದೆ. ಕೆಲವೊಂದಷ್ಟು ಪುಂಡರು, ಯುವಕರು, ಕೆಲವೊಂದಷ್ಟು ಜನ ಈ ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡ್ರೆ, ಇನ್ನು ಕೆಲವೊಂದಷ್ಟು ಜನ ಇರ್ತಾರಲ್ಲ ಸೋಷಿಯಲ್ ಮೀಡಿಯಾನ ಅವರ ಒಂದು ಮನಸೋಯಿಚ್ಛೆ ಯೂಸ್ ಮಾಡಿ ಕೆಲವೊಂದಷ್ಟು ಪೋಸ್ಟ್ಗಳನ್ನ ಹಾಕಿ ಅವಹೇಳನಕಾರಿ ಪೋಸ್ಟ್ಗಳು ಹಾಕೋದಾಗಿರ್ಬೋದು, ಅಥವಾ ಒಂದು ಕೋಮುಗಲಭೆ ಸೃಷ್ಟಿ ಮಾಡುವಂಥ ಪೋಸ್ಟ್ಗಳನ್ನ ಹಾಕೋದಾಗಿರ್ಬೋದು, ಎಲ್ಲ ಮಾಡ್ತಾ ಇರ್ತಾರೆ. ಒಳಿತು ಇರುತ್ತೆ, ಕೆಡತು ಇರುತ್ತೆ. ಆದರೆ ಇಲ್ಲೊಬ್ಬ ಇದ್ದಾನೆ ಧರ್ಮದ ವಿರುದ್ಧ ಅವಹೇಳನಕಾರಿ ಪೋಸ್ಟ್ನ ಮಾಡಿ FIR ಕೂಡ ದಾಖಲಾಗಿದೆ. ಏನಿದು ಅಂತೀರ? ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಬ. ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪೋಸ್ಟ್ ಅನ್ನ ಹರಿಬಿಟ್ಟ ವಿಚಾರವಾಗಿ FIR ದಾಖಲಾಗಿರುವಂಥದ್ದು. ಏನೋ ಈ ಒಂದು ಪೋಸ್ಟ್ ನ ಮಾಡಿದಂತಹ ಯುವಕನ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿರುವಂಥದ್ದು. ಪೋಸ್ಟ್ ಮಾಡಿದಂತಹ ವ್ಯಕ್ತಿ ಭಕ್ತರಹಳ್ಳಿ ಸುಭಾಷ್. ಈ ಒಂದು ಭಕ್ತರಹಳ್ಳಿ ಸುಭಾಷ್ ಎಂಬಾತನ ಮೇಲೆ FIR ದಾಖಲಾಗಿರುವಂಥದ್ದು. ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿ ಒಂದು ಪೋಸ್ಟ್ ಅನ್ನ ಮಾಡಿದ್ದಕ್ಕೆ ಈ ಒಂದು FIR ದಾಖಲಾಗಿರುವಂಥದ್ದು. ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಹಿಂದೂಗಳನ್ನ ಕೇಸರಿ ಭಯೋತ್ಪಾದಕರು ಎಂದು ಅವಹೇಳನಕಾರಿಯಾಗಿ ಒಂದು ಪೋಸ್ಟ್ ಅನ್ನ ಮಾಡಿರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿದಂತಹ ಯುವಕ ಏನಿದ್ದಾನೆ, ಭಕ್ತರಹಳ್ಳಿ ಸುಭಾಷ್, ಸನಾತನ ಹಿಂದೂ ಧರ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವ ಹಿನ್ನೆಲೆಯಲ್ಲಿ ಕೋಮು ಸೌಹಾರ್ದತೆ ಏನಿದೆ ಇದು ಹದಗೆಡುವಂತಹ ಈ ಒಂದು ಹಿನ್ನೆಲೆಯಲ್ಲಿ ಪೋಸ್ಟ್ಗಳನ್ನು ಮಾಡಿರುವಂಥದ್ದು. ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದರೆಂದು ದೂರು ಕೊಟ್ಟಂತಹ ಬಜರಂಗದಳದ ಕಾರ್ಯಕರ್ತ ರಾಮಚಂದ್ರಪ್ಪ ಈತ ದೂರನ್ನು ಕೊಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸುಭಾಷ್ ವಿರುದ್ಧ FIR ದಾಖಲಾಗಿರುತ್ತೆ. ಕೆಲವೊಂದಷ್ಟು ಜನ ನೋಡಿರ್ತೀವಿ ನಾವು ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಮನಸೋ ಇಚ್ಛೆ ಪೋಸ್ಟ್ಗಳನ್ನ ಮಾಡ್ತಾರೆ. ಬಾಯಿಗೆ ಬಂದಂತೆ, ಮನ ಬಂದಂತೆ ಇನ್ನೊಬ್ಬರನ್ನ ಹೀಯಾಳಿಸೋದಾಗಿರ್ಬೋದು, ಅಥವಾ ಒಂದು 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 ಪ್ರತ್ಯೇಕ ಧರ್ಮವನ್ನು ಹೇಳಿಸೋದಾಗಿರ್ಬೋದು, ಇವೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಆದರೆ ಯಾವುದೇ ಧರ್ಮದ ವಿರುದ್ಧ ಅವಹೇಳನಕರವಾಗಿ ಮಾತನಾಡುವಂಥದ್ದು ತಪ್ಪು. ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗುವ ರೀತಿಯಲ್ಲಿ ಮಾತನಾಡೋದಾಗಿರ್ಬೋದು ಅಥವಾ ಪೋಸ್ಟನ್ನು ಮಾಡೋದಾಗಿರ್ಬೋದು, ಅದು ತಪ್ಪಾಗುತ್ತೆ. ಈ ಹಿನ್ನೆಲೆಯಲ್ಲಿ ಬಜರಂಗದಳದ ಕಾರ್ಯಕರ್ತ ರಾಮಚಂದ್ರಪ್ಪ ದೂರನ್ನು ಕೊಟ್ಟಿರ್ತಾರೆ. ಸೊ ಪೊಲೀಸರು ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಭಕ್ತರಹಳ್ಳಿ ಸುಭಾಷ್ ಎಂಬಾತನ ಮೇಲೆ ಒಂದು FIR ದಾಖಲಾಗುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಏನೊಂದು ಪೋಸ್ಟ್ ಮಾಡಿರ್ತಾರೆ, ಹಿಂದೂಗಳನ್ನ ಕೇಸರಿ ಭಯೋತ್ಪಾದಕರು ಹೀಗಂತ ಹೇಳಿ ಪೋಸ್ಟ್ ಮಾಡಿರ್ತಾರೆ. ಹಿಂದೂಗಳು ಕೇಸರಿ ಭಯೋತ್ಪಾದಕರು ಹೀಗಂತೇಳಿ ಪೋಸ್ಟ್ ಮಾಡಿದ್ರಿಂದ ಇದು ಧಾರ್ಮಿಕ ಸೌಹಾರ್ದತೆ, ಕೋಮು ಸೌಹಾರ್ದತೆ ಅದಗಿಡುವಂತಹ ಪೋಸ್ಟ್ಗಳಿದು. ಸನಾತನ ಹಿಂದೂ ಧರ್ಮದ ಭಾವನೆಗಳಿಗೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಲಾಗ್ತಾ ಇದೆ. ಅಂದರೆ ಎಲ್ರಿಗೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲರೂ ಕೂಡ ಮಾತನಾಡ್ಬೋದು, ಅವ್ರದೇ ಒಂದು ಸ್ವಾತಂತ್ರ್ಯ ಇರುತ್ತೆ, ಇದು ಕೂಡ ಪೋಸ್ಟ್ ಮಾಡು. ಬಟ್ ಆದರೆ ನೀವು ಮಾಡುವಂತಹ ಪೋಸ್ಟ್, ಆಡುವಂತಹ ಮಾತುಗಳು ಎಲ್ಲವೂ ಕೂಡ ಅದರದೇ ಆದಂತಹ ಒಂದು ಬೌಂಡ್ರಿ ಇರುತ್ತೆ, ಅದನ್ನು ಬಿಟ್ಟು ಆಚೆ ಬರಬಾರ್ದು. ಯಾವಾಗ ಈ ರೀತಿಯಾಗಿ ಆಚೆ ಬರುತ್ತೆ ಆವಾಗ ಈ ರೀತಿಯಾದಂತಹ ಒಂದು ಘಟನೆಗಳು ನಡೀಲಿಕ್ಕೆ ಒಂದು ಮುನ್ನುಡಿ ಬರೆದಂತಾಗುತ್ತೆ. ಸೊ ಹಾಗಾಗಿ ಬಜರಂಗದಳದ ಕಾರ್ಯಕರ್ತ ರಾಮಚಂದ್ರಪ್ಪ ದೂರ ದಾಖಲಿಸ್ತಾರೆ, ಗಮನಿಸ್ಬೋದು. ಆತ ಭಕ್ತರಹಳ್ಳಿ ಸುಭಾಷ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದಂತಹ ಯುವಕ. ಸೊ ಇದನ್ನು ಗಮನಿಸ್ಬೋದು. ಆ ಶಾಲು ಆ ಒಂದು ಪದಗಳನ್ನು ಕೂಡ ನಾವು ಹೇಳಲಿಕ್ಕೆ ಸಾಧ್ಯ ಆಗಲ್ಲ, ಆ ರೀತಿಯಾಗಿ ಕೆಟ್ಟದಾಗಿ ಬರೆದಿರ್ತಾರೆ. ನೀವು ಗಮನಿಸ್ಬೋದು, ಸ್ಕ್ರೀನ್ ಮೇಲೆ ಗಮನಿಸ್ಬೋದು ಯಾವ ರೀತಿಯಾಗಿ ಪೋಸ್ಟ್ ಹಾಕಿದ್ದಾರೆ ಆ ವ್ಯಕ್ತಿ ಅನ್ನೋದನ್ನು.
ಮನಸೋ ಇಚ್ಛೆ ನಿಮ್ಮ ಹತ್ರ ಇಂಟರ್ನೆಟ್ ಇದೆ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದೀವಿ ಅಂತ ಅಂದ್ಬಿಟ್ಟು ಮನಸೋ ಇಚ್ಛೆ ನೀವು ಬೇಕಾಬಿಟ್ಟು ಪೋಸ್ಟ್ ಮಾಡಿದ್ರೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾರೆ. ಕೆಲವೊಂದು ಕಡೆ ಈ ರೀತಿಯಾಗಿ ಸೈಬರ್ ಕ್ರೈಮ್ ವಿರುದ್ಧವಾಗೂ ಅಂದರೆ ಆ ಒಂದು ಅಡಿಯಲ್ಲೂ ಕೂಡ ನಿಮಗೆ ಪ್ರಕರಣ ದಾಖಲಾಗುವಂಥದ್ದು ಇರುತ್ತೆ. ಜೊತೆಗೆ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ, ಯಾವುದೇ ಪೋಸ್ಟ್ಗಳನ್ನ ಮಾಡಬೇಕಾದ್ರೂ ಯೋಚನೆ ಮಾಡಿ ಪೋಸ್ಟ್ಗಳನ್ನ ಮಾಡಬೇಕಾಗುತ್ತೆ. ಇದೇ ರೀತಿಯಲ್ಲಿ ಏನು ದೂರನ್ನು ಕೊಟ್ಟಿದ್ರು, ಸುಭಾಷ್ ಎಂಬಾತನನ್ನ ಅರೆಸ್ಟ್ ಮಾಡಿ FIR ಅನ್ನು ದಾಖಲಿಸಿದ್ದಾರೆ ಕುಣಿಗಲ್ ಠಾಣೆಯ ಪೊಲೀಸರು. ಗಮನಿಸ್ಬೋದು ಯಾವ ಮನಸ್ಥಿತಿಯಲ್ಲಿ ಆತ ಪೋಸ್ಟ್ ಮಾಡಿದ್ದಾನೆ ಅಂತ. ಶ್ರೀರಾಮ್ ಜೈ. ಕುಣಿಗಲ್ನಿಂದ ಸಹಸಂಚಾಲಕ ಗಿರೀಶ್ ಅಂತ, ಬಜರಂಗ ದಳದ ವತಿಯಿಂದ. ಏನು ನಮ್ಮ ಹಿಂದೂ ಕೆಸಿ ಶಾಲು ಬಗ್ಗೆ ಫೇಸ್ಬುಕ್ಕಲ್ಲಿ ಜಾಲತಾಣದಲ್ಲಿ ಅವಹೇಳನಕಾರಿ ಒಂದು ಮೆಸೇಜ್ ಹಾಕಿದ್ರು, ಸುಭಾಷ್ ಭಕ್ತರಳ್ಳಿ ಅನ್ನೋ ವ್ಯಕ್ತಿ. ಈ ಮಾಹಿತಿ ತಿಳಿದು ನಾವು ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೋ. ಇವತ್ತು ಅದು FIR ಆಗಿದೆ, ಅಂದರೆ ನಿನ್ನೆ ಸಂಜೆ ಆಗಿದೆ, ಕಾಪಿ ನಮಗೆ ಇವತ್ತು ಸಿಕ್ಕಿದೆ. ಏನು ನಮ್ಮ ಹಿಂದೂ ಧರ್ಮದ ಸನಾತನ ಹಿಂದೂ ಧರ್ಮದ ಬಗ್ಗೆ ತುಂಬ ಕೆಟ್ಟದಾಗಿ ಹಲವಾರು ಬಾರಿ ಅವರು ಅವಹೇಳನಕಾರಿ ಮೆಸೇಜ್ಗಳನ್ನು ಫೇಸ್ಬುಕ್ ಹಾಕಿದ್ದು ನಮಗೆ ತಿಳಿದು ಬಂದು ಕಠಿಣವಾಗಿ ನಾವು FIR ಮಾಡಿಸಲೇಬೇಕು. ನಮ್ಮ ಧರ್ಮದ ಬಗ್ಗೆ ಇಂತಹ ಯಾವುದೇ ಆಗಲಿ, ಯಾರೇ ಆಗಲಿ, ಅದು ಮುಸ್ಲಿಂ ಆಗಲಿ ಇಲ್ಲ ಹಿಂದೂ ಆಗಲಿ, ಯಾರೇ ಈ ಥರ ಪೋಸ್ಟ್ಗಳನ್ನು ಹಾಕಿದ್ದಲ್ಲಿ ನಮ್ಮ ಬಜರಂಗ ದಳ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ. ನೋಡಿ, ನಮ್ಮ ಬಜರಂಗ ದಳ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ, ಅದು ಯಾರೇ ಆದರೂ ಕೂಡ ಅಷ್ಟೇ. ಇಂತಹ ಪೋಸ್ಟ್ಗಳನ್ನು ಹಾಕಿ ನಮ್ಮ ಧಾರ್ಮಿಕಕ್ಕೆ ಧಕ್ಕೆ ತಂದಿದ್ದಾರೆ. ಹಾಗೂ ಏನು, ನಾವು ಯಾವುದೇ ವಿಷಯಗಳಾದರೂ ಸಮಾಧಾನದಿಂದ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈಗಿರುವ ಪರಿಸ್ಥಿತಿ, ಯಾವುದು ಹಿಜಾಬ್ ಕೆಸಿ ಶಾಲಿನ ಇರುವ ಈ ಪರಿಸ್ಥಿತಿಯಲ್ಲಿ ಇಂತಹ ವರ್ತನೆಗಳು ನಮಗೆ ಖಂಡಿಸ್ತಾ ಇವೆ. ಮತ್ತು ಈ ವಿಷಯನ ಇಷ್ಟಕ್ಕೆ ಬಿಡಲ್ಲ, ಅವ್ರಿಗೆ ಕಾನೂನಿನಲ್ಲಿ ಒಂದು ಸಂವಿಧಾನದಲ್ಲಿ ಏನು ಒಂದು ಶಿಕ್ಷೆ ಇದೆಯೋ ಅದು ಅವ್ರಿಗೆ ಆಗ್ಬೇಕು, ಅದಾಗೋವರೆಗೂ ಬಿಡಲ್ಲ. ಮತ್ತೆ ಈ ತರ ಕೆಲಸ ಯಾರೂ ಕೂಡ ಮುಂದೆ ಮಾಡಬಾರ್ದು, ಅದು ಯಾರೇ ಆದ್ರೂ ಕೂಡ, ನಮ್ಮ ಧರ್ಮದವರಾಗಲಿ ಬೇರೆ ಧರ್ಮದವರಾಗಲಿ, ಎಲ್ಲರಿಗೂ ಇದು ಎಚ್ಚರಿಕೆ. ಬಜರಂಗ ದಳ ಇಂತಹ ವಿಷಯಗಳನ್ನು ಸಹಿಸೋಲ್ಲ. ಜೈ ಹಿಂದ್. ಗಮನಿಸಬಹುದು ಅವ್ರು ಮಾತನಾಡಿದ್ದನ್ನ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಗಜೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಜೇಂದ್ರ, ಯಾಕೆಂದ್ರೆ ನಾವು ಸುಮಾರು ಸಾರಿ ಗಮನಿಸ್ತಾ ಇರ್ತೀವಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದಷ್ಟು ನಿಂದನೆಗಳ ಮಾಡುವಂತಹ ಪೋಸ್ಟ್ಗಳನ್ನ ಹಾಕೋದು ಅಥವಾ ಧರ್ಮದ ವಿರುದ್ಧವಾಗಿ ಹೀಯಾಳಿಸುವ ರೀತಿಯಲ್ಲಿ ಪೋಸ್ಟ್ಗಳನ್ನ ಹಾಕೋದು. ಇದೇ ರೀತಿಯಲ್ಲಿ ಒಂದು ಭಕ್ತರ ಸುಭಾಷ್ ಎಂಬಾತನ ಮೇಲೆ ಒಂದು FIR ದಾಖಲಾಗಿರುವಂತದ್ದು, ಏನಿದೆ ಹೆಚ್ಚಿನ ಮಾಹಿತಿ? ಆಗಿದ್ರೆ ಖಂಡಿತವಾಗ್ಲೂ ಯಶರಾಜ್, ಈಗ ಏನು ತುಮಕೂರು ಜಿಲ್ಲೆಯಲ್ಲಿ ಈಗಾಗ್ಲೇ ಅಂದ್ರೆ 144 ಸೆಕ್ಷನ್ ಜಾರಿ ಆಗಿರುವಂತದ್ದು, ನಿಷೇಧಾಜ್ಞೆ ಕೂಡ ಜಾರಿ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ SP ಅವರು ಕೂಡ ಮೊನ್ನೆ ಒಂದು ಪ್ರೆಸ್ ಮೀಟ್ ಕರೆದು ಒಂದು ಏನು ಕಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು ಯಶರಾಜ್. ಈ ಒಂದು ಹಿನ್ನೆಲೆಯಲ್ಲಿ ಏನು ಅಂದ್ರೆ ಪೋಸ್ಟ್ಗಳು ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ಒಂದು ಜಾಲತಾಣಗಳಲ್ಲಿ ಏನು ಒಂದು ಧರ್ಮಗಳ ವಿರುದ್ಧ ಏನು ಪೋಸ್ಟ್ ಅನ್ನ ಮಾಡ್ತಾರೋ ಅಂದ್ರೆ ಈ ಧರ್ಮವನ್ನ ಅಂದ್ರೆ ಆದ್ರೆ ಪ್ರಚೋದನಕಾರಿ ಪೋಸ್ಟ್ ಗಳನ್ನ ಮಾಡ್ತಾರೆ. ಇವರನ್ನ ನಾನು ರೌಡಿ ಶೀಟ್ ವರೆಗೂ ಕೂಡ ಅದನ್ನ ತೆರುತ್ತೇನೆ, ಅಂದ್ರೆ ಯಾವುದೇ ತರಹದ ಪೋಸ್ಟ್ ಗಳನ್ನ ಮಾಡುವಾಗಿಲ್ಲ ಅಂತ ಒಂದು ಕಡಕ್ ಸೂಚನೆಯನ್ನ SP ಸಾಹೇಬರು ಕೊಡುವಂತದ್ದು ಯಶರಾಜ್. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಡೆದಿರುವಂತ ಘಟನೆ ಅದು ಪೂರಕವಾಗಿದೆ ಅಂತ ಹೇಳ್ಬೋದು. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹಿಂದೂ ಧರ್ಮದ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದಂತ ಒಬ್ಬ ಭಕ್ತರಲ್ಲಿ ಸುಭಾಷ್ ಎಂಬಾತನ ಮೇಲೆ ಈಗಾಗಲೇ ಕುಣಿಗಲ್ ಪೊಲೀಸ್ನವರು ದಾಖಲು ಮಾಡಿರುವಂತದ್ದು. ಈಗಾಗಲೇ ಅಂದ್ರೆ ಹಿಂದೂ ಧರ್ಮ ಅಂದ್ರೆ ಬಜರಂಗ ದಳ ಕಾರ್ಯಕರ್ತರಾದಂತ ರಾಮಚಂದ್ರಪ್ಪ ಅವರು ಈ ಒಂದು ದೂರನ್ನ ತಲುಪಿರುವಂತದ್ದು ಯಶರಾಜ್. ಎಸ್, ಹಾಗಾದ್ರೆ ಈ ಯುವಕ ಏನಿದ್ದಾನೆ ಮುಂಚೆಯಿಂದ ಕೂಡ ಇದೇ ರೀತಿ ಪೋಸ್ಟ್ ಗಳನ್ನ ಮಾಡ್ತಾ ಇದ್ನ, ಅಥವಾ ಈ ಒಂದು ಪೋಸ್ಟ್ ಒಂದು ಮೊದಲನೇ ಪೋಸ್ಟ್ ಇತ್ತ, ಹೇಗೆ ಏನಕ್ಕೆ ಈ ತರ ಪೋಸ್ಟ್ ನ ಮಾಡ್ತಿದ್ದು, ಯಾಕೆ ಆ ವ್ಯಕ್ತಿ ಆತರ ಮಾಡಿದ್ದು? ಹಾಗಾದ್ರೆ ಯಶರಾಜ್, ಈಗಾಗ್ಲೇ ಅನೇಕ ಜನರು ಅಂದ್ರೆ ಹಿಂದೂ ವಿರುದ್ಧವಾಗಿ ಅಂದ್ರೆ ಕೆಲವರು ಮುಸ್ಲಿಂ ವಿರುದ್ಧವಾಗಿ ಈ ರೀತಿಯಾದಂತ ಒಂದು ಅವಹೇಳನಕಾರಿ ಪೋಸ್ಟ್ ಗಳನ್ನ ಮಾಡ್ತಲೇ ಇರ್ತಾರೆ. ಅಂದ್ರೆ ಪ್ರಚೋದನಕಾರಿ ಪೋಸ್ಟ್ ಗಳು ಅಂತಾನೆ ಇದನ್ನ ಕರಿಬಹುದು. ಯಾಕಂದ್ರೆ ಪ್ರಮೋಟ್ ಮಾಡುವಂತದ್ದು ಅಂದ್ರೆ ಈಗ ಯಾರು ವಿದ್ಯಾರ್ಥಿಗಳು ಇರ್ಬೋದು ಅಥವಾ ಈಗ ಇರುವಂತೆ ಹಿಜಾಬ್ ಅಥವಾ ಕೇಸರಿ ಯುದ್ಧ ಆಗಿರ್ಬೋದು, ಈ ಒಂದು ಹಿನ್ನೆಲೆಯಲ್ಲಿ ಪ್ರಮೋಟ್ ಮಾಡುವಂತದ್ನ ಮಾಡುವಂತದ್ದು. ಈ ಹಿನ್ನೆಲೆಯಲ್ಲಿ ಹಿಂದೂ ವಿರುದ್ಧವಾಗಿ ಹಿಂದೂ ವಿಚಾರವಾಗಿ ಹಿಂದೂ ಧರ್ಮದ ಒಂದು ವಿಚಾರವನ್ನ ಇಟ್ಕೊಂಡು ಈ ರೀತಿಯಾದಂತ ಪೋಸ್ಟ್ ಗಳನ್ನ ಮಾಡ್ತಿದ್ದೆ ಈ ಒಂದು
ಈಗ ಅದು FIR ದಾಖಲಾಗಿರುವಂತದ್ದು. ಈಗಾಗಲೇ ಪೊಲೀಸರು ಕೂಡ ಕಠಿಣ ಕ್ರಮವನ್ನ ಜರುಗಿಸುವಲ್ಲಿ ಅಂದ್ರೆ ಪೊಲೀಸರು ಅಲರ್ಟ್ ಆಗಿರುವಂತದ್ದು. ಯಶರಾಜ್ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಗಜೇಂದ್ರ ಎಸ್ ಏನಂತಂದ್ರೆ ಎಲ್ಲ ಒಂದ್ ಕಡೆ ಗಮನಿಸ್ತಾ ಇದ್ದಾಗ ಗೊತ್ತಾಗದ ಒಂದ್ ವಿಚಾರ ಏನಂತಂದ್ರೆ, ನಮ್ಮ ಎಲ್ಲಾ ಒಂದು ಈ ತರ ಸಮಸ್ಯೆಗಳಿಗೆ ನಮ್ಮ ದೇಶದಲ್ಲಿ ಇರುವಂತಹ ಕೆಲವೊಂದಷ್ಟು ಈ ರೀತಿಯ ಮನಸ್ಥಿತಿ ಉಳ್ಳವರಿಂದನೇ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುವಂತದ್ದು ಗಮನಿಸಬಹುದು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.